ಡಿಸಿ ಕಚೇರಿ ಮುಂದೆ 150 ಸಿಸಿ ಕ್ಯಾಮೆರಾವನ್ನ ಕೂಡ ಹಾಕಲಾಗಿದೆ ನೋಡಿ. ಇವತ್ತು ಅಹೋರಾತ್ರಿ ಪ್ರತಿಭಟನೆಯನ್ನ ಇವತ್ತು ವಕೀಲರು ಮಾಡ್ತಾ ಇರುವಂತದ್ದು. ಸುಳ್ಳು ಕೇಸ್ ಅನ್ನ 40 ಜನ ವಕೀಲರು ಮೇಲೆ PSI ಅವರು ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಹೋರಾತ್ರಿ ಧರಣಿಯನ್ನ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಏಳನೇ ತಾರೀಕು ಕೊನೆಯ ವರ್ಷಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟವನಲ್ಲ, FIR ಹಾಕಿದ್ದೀರಲ್ಲ, ಒಂದು 10 ಜನ ಹೆಸರು ಹಾಕವರಲ್ವಾ? ಆ ರಶ್ಮಿಕಿಗೆ ನಿಮ್ಮ ಹೆಸರನ್ನು ಹೆಂಗ್ ಗೊತ್ತಾಯ್ತು? 10 ಜನ ಹೆಸರು ಇತ್ತರಲ್ಲ ಅಂತ ಹಾಕಿ. ನಮ್ಮ ಮಾಧ್ಯಮ ಸ್ನೇಹಿತರು ಕೇಳಿ ಆರೋಪಿ ಗೊತ್ತಾಯ್ತಲ್ಲಿ ಪ್ರಗತಿ ಪಡೋದು ಅಂತ ಹೇಳೋದಲ್ಲ, ಅದರಲ್ಲಿ ಕಾರ್ಮಿಕ ಇಲಾಖೆನಲ್ಲಿ ಅದೆಂತೋ ನಿಮ್ ಸಂತೋಷ್ ಲಾಡಿ ಮಂತ್ರಿ ಅವರಲ್ಲ 70% ಅವರಿಗೂ ಬೋಗಸ್ ಕಾರ್ಡ್ ಅಂತ ಅರ್ಥ. ನಿಮ್ಮ ಮಾಧ್ಯಮ ಸ್ನೇಹಿತರು ಹೇಳೋರು ಜನ ದಿನ ಹೇಳ್ತಾರೆ ಕಾರ್ಮಿಕ ಇಲಾಖೆನಲ್ಲಿ 70% ಬೋಗಸ್ ಕಾರ್ಡ್ ಅವ್ರು ಹೇಳ್ತಾರೆ. ಇಲ್ಲಿ ಎಷ್ಟು ಜನ ಅವ್ರಿಂದ ತನಿಖೆ ಮಾಡಪ್ಪ? ಅವರು ಪ್ರಗತಿಪರರು ಪಾಪ, ದಲಿತರು ಕೊಡಬೇಕಾದ ಫೆಸಿಲಿಟೀಸ್ನ, ಕಾರ್ಮಿಕರು ಕೊಡಬೇಕಾದ ಫೆಸಿಲಿಟೀಸ್ನ ಇವರು ಸುಳ್ಳು ನಕಲಿ ಸರ್ಟಿಫಿಕೇಟ್ ಮಾಡ್ಕೊಂಡು ಇಲ್ಲಿ ಈ ಕೆಲಸ ಮಾಡೋದಕ್ಕೆ ವಕೀಲರ ಮೇಲೆ ತಿರುಗಾಡಕ್ಕೆ ಹೋಗಕ್ಕೆ ನಿಮ್ಗೆ ಕೊಟ್ಟಿರೋ ಕಾರಣ ನನಗೂ ಗೊತ್ತಿದ ವಿಷಯ, ನಾನು ಮಾತಾಡ್ತಿಲ್ಲ ಅಷ್ಟೇ. ಏನೇನಿದೆ ರಾಮನಗರದಲ್ಲಿ ನಡೀತಿದ್ದು ತಿಳ್ಕೊತಾ ಇರ್ತೀನಿ, ನಡೆಸ್ತೀನಿ ಸ್ವಲ್ಪ ದಿವಸ ಅಂತ ಬಿಟ್ಟಿದ್ದೀನಿ. ಯಾರಿಗೂ ಶಾಶ್ವತ ಅಲ್ಲ, ಜನಪ್ರತಿನಿಧಿಗಳಿಗೆ ಅರ್ಥ ಮಾಡ್ಕೋಬೇಕು ರಾಜ್ಯ ಏನಾಗ್ಬೇಕು. ಮೊನ್ನೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಅದ್ಯಾವುದು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದು ಸ್ಕೂಲ್ ಗಲಾಟೆಗೆ MLA ಮೇಲೆ FIR ಆಗ್ತಾರೆ. ಇಲ್ಲಿ ಹೋಮ್ ಮಿನಿಸ್ಟರ್ ಅಸೆಂಬ್ಲಿಯಲ್ಲಿ ಹೇಳ್ತಾರೆ, ಇಲ್ಲ ಇಲ್ಲ ನನಗೆ ಈಗ ಮಾಹಿತಿ ಬಂದಿದೆ ಆ ಸ್ಥಳದಲ್ಲಿ MLA ಅವರು ಇರಲಿಲ್ಲ ಅಂತ ಹೇಳಿ ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ. ಇದು ಹೋಮ್ ಮಿನಿಸ್ಟರ್ ಕೆಲಸ. ಎಷ್ಟು ಮಟ್ಟಿಗೆ ಮಾಹಿತಿ ಕೊಡ್ತೀರಿ, ಎಷ್ಟು ಮಟ್ಟಿಗೆ FIR ಹೇಳ್ತೀರಿ, ನೋಡ್ತಾ ಇದ್ದೀರಿ ಇದೆಲ್ಲ? ಎಷ್ಟು ದಿವಸ ಇಂದ ರಾಜಕಾರಣ ಮಾಡಬೇಕು ಅಧಿಕಾರಿಗಳು? ನೀವು ಯಾರು ಗುಲಾಮರಲ್ಲ, ನಾನು ಮುಖ್ಯಮಂತ್ರಿಯಾಗಿ ಕಾನೂನು ಬಾಹಿರ ಕೆಲಸ ಮಾಡಿ ಅಂತ ಎಂದೂ ಹೇಳಿಲ್ಲ. ನಾನು ಅಷ್ಟು ಪ್ರಾಮಾಣಿಕವಾಗಿ ಹೇಳ್ಕೊಂಡಿದ್ದೇವೆ. ಯಾರು ಒಪ್ಪ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬೇಕಾಗಿಲ್ಲ, ಇನ್ವೆಸ್ಟಿಗೇಷನ್ ರಿಪೋರ್ಟ್ ತಗೊಳ್ಳೋಕೆ 6ನೇ ತಾರೀಕು ಆಗಿರೋದು, ಇವತ್ತು 19ನೇ ತಾರೀಕು, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಎಲ್ಲ ಇದೆ. ಇಲ್ಲಿ ಜಿಲ್ಲಾಡಳಿತ ಕುಸ್ತಿದೆ. ಇಲ್ಲಿ ಅವರು ಯಾರ್ದೋ ಒತ್ತಡಕ್ಕೆ ಬಂದು ಇನ್ವೆಸ್ಟಿಗೇಷನ್ ಮೇಲೆ ಹಾಕ್ತಾಯಿದ್ದಾರೆ ಅಷ್ಟೇ. ಇನ್ವೆಸ್ಟಿಗೇಷನ್ ಆಗುವಂಥದ್ದಲ್ಲಿ ಏನೂ ನಡೆದಿಲ್ಲ. ಓನ್ಲಿ CCTV ಫುಟೇಜಸ್ಸು, PSI ಏನು ಕಾಲ್ ರೆಕಾರ್ಡ್ಸ್ ತೊಗೋಬೇಕಿತ್ತಷ್ಟೇ, ಅದೆಲ್ಲ ಮೊದಲನೇ ದಿವಸನೇ ಸಿಕ್ಕಿದೆ. ಇಷ್ಟು ಜನ 3,500 ಜನ ಕರ್ನಾಟಕ ರಾಜ್ಯದಿಂದ ಬಂದು ಇಲ್ಲಿ ಈ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರು ಕೂಡ ಇವರು ಏನು ಮಾಡಿದ್ರು ಕೂಡ DC ಆದೇಶ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ನಾವು ಅಹೋರಾತ್ರಿ ಇವತ್ತು ಕೂಡ ಇಲ್ಲೇ ಮಲ್ಕೊಳ್ಳೋದು ಅಂತ ಡಿಸೈಡ್ ಮಾಡಿದ್ದೀವಿ. ಎಲ್ಲರೂ ಇಲ್ಲೇ ಇರ್ತೀವಿ, ನಮ್ಮ ಸಹೋದರಿಯರು ಬಂದಿರೋರನ್ನ ಮನೆಗೆ ಕಳಿಸ್ಕೊಡ್ತೀವಿ, ಮತ್ತು ನಾಳೆ ಇದನ್ನು ಕಂಟಿನ್ಯೂ ಮಾಡಿ ನಾಳಿದ್ದು ಬುಧವಾರ ರಾಜ್ಯದಲ್ಲಿರುವಂಥ ಎಲ್ಲ ವಕೀಲ ಸ್ನೇಹಿತರನ್ನು ಕೂಡ ಬೆಂಗಳೂರಿಗೆ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ನಮ್ಮ ಬೆಂಗಳೂರಿನ ವಕೀಲ ಸಂಘದ ಅಧ್ಯಕ್ಷರಾದಂಥ ವಿವೇಕ್ ಸುಬ್ಬಾರೆಡ್ಡಿ ಅವರು ಕೂಡ ಈಗ ದೂರವಾಣಿ ಕರೆ ಮಾಡಿ ನಮ್ಮದು ಸಂಪೂರ್ಣ ಬೆಂಬಲ ಇದೆ, ಬೆಂಗಳೂರಿನ ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ, ಹೊರಗಡೆಯಿಂದ ಬಂದಂಥವ್ರನ್ನು ಗೌರವತ್ವವಾಗಿ ನಡೆಸ್ಕೋತೀವಿ ವಕೀಲರನ್ನ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಒಟ್ಟುಗೂಡಿ ಬುಧವಾರ ದಿವಸ ವಿಧಾನಸೌಧ ಚಲೋ ಮಾಡ್ತೀವಿ. ನಮ್ಮ ರೂಪುರೇಷೆ ನಾವು DC ಕೂಡಾಕ್ಬೇಕು ಅಂತಲೇ ಆಗಲಿ ಅಥವಾ ಇನ್ನಿತರ ಪೊಲೀಸ್ ಅಧಿಕಾರಿಗಳಿಗೆ ತೊಂದರೆ ಕೊಡಬೇಕು ಅಂತಲೇ ಆಗಲಿ ಏನೂ ಇಲ್ಲ. ನಮಗೆ ಯಾರು ದುರ್ನಡತೆಯಿಂದ ತಪ್ಪು ಕೆಲಸ ಮಾಡಿದ್ದ ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಕೇಳಿದ್ವಿ. ಶಿಕ್ಷೆ ಅಂದರೆ ಗಲ್ಲಿಗೇರಿಸು ಅಂತ ಹೇಳಿಲ್ಲ, ಜಸ್ಟ್ ಅವ್ರನ್ನ ಒಂದು ಸಸ್ಪೆಂಡ್ ಮಾಡಿ ಪೆಂಡಿಂಗ್ ಎನ್ಕ್ವೈರಿ ಮಾಡಿ ಅಂತ ಕೇಳಿದ್ವಿ. ಇಷ್ಟೊಂದು ಜನ ಹೋರಾಟ ಮಾಡ್ತಾಯಿದ್ದಾರೆ ಅಂತಂದರೆ ನ್ಯಾಯ ಇದೆ ಅಂತೇಳಿ ಹೋರಾಟ ಮಾಡ್ತಾ ಇರೋದು. ಅಷ್ಟೇ ಅಲ್ಲ, ಇಷ್ಟು 40 ಜನ ವಕೀಲರ ಮೇಲೆ ಸುಳ್ಳು ಪ್ರಕರಣ ಹಾಕಿರೋ ವಿಚಾರವಾಗಿ ಸಾರ್ವಜನಿಕರು ಅಭಿಪ್ರಾಯನೂ ನಾವೆಲ್ಲ ತೊಗೊಂಡು ಈ ಒಂದು ತೀರ್ಮಾನ ತೊಗೊಂಡಿದ್ದೀನಿ. ನಾನು ಸಾರ್ವಜನಿಕರು ಹೇಳ್ತಾರೆ ವಕೀಲರಂತ ನಿಮ್ಮಂಥವ್ರಿಗೆ ಈ ರೀತಿ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕತೆ ಏನು? ಇದನ್ನು ಬಿಡಬೇಡಿ ಇಲ್ಲಿಗೇ, ಮುಂದಿನ ದಿನಗಳಲ್ಲಿ ನಮ್ಮನ್ನು ಕರೆದ್ರೆ ನಾವು ಕೂಡ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ವಿರೋಧ ಪಕ್ಷದವ್ರಿರ್ಬೋದು, ಕುಮಾರಸ್ವಾಮಿ ಅವರಿರ್ಬೋದು, ಎಲ್ಲರೂ ಮಾಹಿತಿನ ತಗೊಂಡು ಈಗ ಅವರನ್ನು ಕೂಡ ಇಲ್ಲಿಗೆ ಸ್ಥಳಕ್ಕೆ ಧಾವಿಸ್ತೀವಿ ಅಂತ ಹೇಳಿದ್ದಾರೆ. ಬರಲಿ, ನಾವು ಇಷ್ಟು ದಿವಸ ನಾವು ರಾಜಕೀಯವನ್ನು ಬೆರೆಸಿಲ್ಲ. ಇಲ್ಲಿ ನಾವೆಲ್ಲರೂ ಒಂದೇ ಕುಟುಂಬ, ಓನ್ಲಿ ವಕೀಲರ ಕುಟುಂಬ ಅಂತ ನಾವು ಭಾವಿಸಿದ್ದು. ಇನ್ನು ಮುಂದೆ ಇವರ ದುಂಡಾವರ್ತಿ ಜಾಸ್ತಿ ಆಗಿದೆ ಜಿಲ್ಲಾಡಳಿತದ್ದು. ಹಾಗಾಗಿ ನಮಗೆ ಸಾರ್ವಜನಿಕರು ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಯಾರು ಸಹಾಯಕ್ಕೆ ಬರ್ತಾರೆ ಅವ್ರ ಸಹಾಯನ ನಾವು ಪಡ್ಕೊಂಡು ನಮ್ಮ ನ್ಯಾಯಯುತವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತೀವಿ ಸರ್. PSI ತನ್ವೀರ್, ಆ PSI ತನ್ವೀರ್ ಯಾರು ಅಂತಂದರೆ
ಸೋ ಕಾಲ್ಡ್ ಎಮ್ ಎಲ್ ಎ ಇದಾರಲ್ಲ ಇಲ್ಲಿ ಇಕ್ಬಾಲ್, ಇಕ್ಬಾಲ್ ಅವರ ಭಾಳ ಬಲಗೈ ಬಂಟ ಅಂತೇಳಿ ನಮಗೆ ಮನವರಿಕೆ ಆಗಿದೆ. ಅವರನ್ನ ನನ್ನ ಗೌರವ ಹಾಳಾಗುತ್ತೆ ಅಂತೇಳಿ ಅವರು ಅವನ್ನ ಸೇಫ್ ಮಾಡ್ತಾ ಇದ್ದಾರೆ. ಮಾಡಿಕೊಳ್ಳಿ, ನಮಗೆ ಕಾನೂನುಬದ್ಧವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ನಾವು ಡಿ ಸಿ ಅವರು ದಿಕ್ ತಪ್ಪಿಸ್ತಾ ಇದ್ದಾರೆ, ಎಸ್ ಪಿ ಅವರು ಭಾಳ ದಿಕ್ ತಪ್ಪಿಸ್ತಾ ಇದ್ದಾರೆ. ಅಲ್ಲಿ ಕಾನೂನು ತನಿಖೆ ಮಾಡುವಂಥದ್ದು ಯಾರ್ದು ಮರ್ಡರ್ ಆಗಿಲ್ಲ ಅಥವಾ 307 ಆಗಿಲ್ಲ, ಡಕಾಯಿತಿ ಆಗಿಲ್ಲ. ಅಲ್ಲಿ ಆಗಿರುವಂಥದ್ದು ವಕೀಲರ ಸಂಘಕ್ಕೆ ಅತಿಕ್ರಮ ಪ್ರವೇಶ ಮಾಡಿ ಧಮಕಿ ಹಾಕಿದಂಥ ವ್ಯಕ್ತಿಗಳ ವಿರುದ್ಧ ಕೊಟ್ಟಿದ್ದಂಥ ಒಂದು ದೂರು. ತನಿಖೆ ಮಾಡೋಕ್ಕೇನಿದೆ? ಸಿ ಸಿ ಟಿ ವಿ ಫುಟೇಜ್ ಅವತ್ತೇ ತೊಗೊಂಡೋಗಿದ್ದಾರೆ ಅವರು, ಮತ್ತು ಅಲ್ಲಿ ವಕೀಲರುಗಳದ್ದು ಹೇಳಿಕೆ ಅವತ್ತೇ ತೊಗೊಂಡೋಗಿದ್ದಾರೆ. ವಿಧಾನಸೌಧದಲ್ಲಿ ನಮ್ಮ ಪೊನ್ನಣ್ಣ ಅಂತೇಳಿ ನಮ್ಮ ವಕೀಲರು ಎಮ್ ಎಲ್ ಎ ಆಗಿದ್ದಾರೆ ಈಗ, ಅವರು ಮುಖ್ಯಮಂತ್ರಿಗಳನ್ನ ಆಪ್ತ ಕಾನೂನು ಸಲಹೆಗಾರರವರು ಅವರ ನೇತೃತ್ವ. ಎಸಿನು ನಾಡಿದ್ದು ವಿಧಾನಸೌಧ ಚಲೋಗೆ ಕೂಡ ಈಗ ವಕೀಲ ಪರಿಷತ್ ಕರೆಯನ್ನ ಕೊಡ್ತಾ ಇರುವಂತದ್ದು. ಏನೇ ತೊಂದರೆ ಆದ್ರೂ ರಾಮನಗರ ಜಿಲ್ಲಾಡಳಿತ ಹೊಣೆಯನ್ನ ಹೊತ್ಕೊಳ್ಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದೆ. ವಕೀಲ ಪರಿಷತ್ ಅಧ್ಯಕ್ಷರಾಗಿರುವಂತಹ ವಿಶಾಲ್ ರಘು ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಜಿಲ್ಲಾಡಳಿತ ರಾಜಕೀಯ ಒತ್ತಡಕ್ಕೆ ಮಂಡಿದೆ ಅಂತ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಡಿ ಸಿ ಎಸ್ ಪಿ ಸೇರಿ ಅಧಿಕಾರಿಗಳಿಗೆ ರಾಜಕೀಯ ಒತ್ತಡ ಇದೆ ಎಂಬ ಹೇಳಿಕೆಯನ್ನ ಕೂಡ ಈಗ ವಿಶಾಲ್ ರಘು ಅವರು ಹೇಳ್ತಾ ಇದ್ರು. ಅಹೋರಾತ್ರಿ ಧರಣಿ ನಾಳೆಯ ಕೂಡ ಅಂದ್ರೆ ನಾಳೆನೂ ಕೂಡ ನಡೆಯುತ್ತೆ ಎಂಬ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇರುವಂತದ್ದು. ಅಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗ್ತದೆ. ನಾವು ವಿಜುವಲ್ಸ್ ಅಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಅಲ್ಲೇ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ವಕೀಲರು. ಇನ್ನು ವಿವಿಧ ಜಿಲ್ಲೆಗಳಿಂದ ಕೂಡ ವಕೀಲರಿಗೆ ಸಾಥ್ ಅನ್ನ ಕೂಡ ಹಲವು ಜಿಲ್ಲೆಯ ವಕೀಲರು ಕೂಡ ಕೊಡ್ತಾ ಇರುವಂತದ್ದು. ವಿನಾಕಾರಣ ಸುಳ್ಳು ಕೇಸನ್ನ ದಾಖಲಿಸಿದ್ದಾರೆ, ಹಾಗಾಗಿ ತನ್ವೀರ್ ಹುಸೇನ್ ಅವರನ್ನ ಸಸ್ಪೆಂಡ್ ಮಾಡಲೇಬೇಕು ಅಂತ ಈಗ ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಮೀಡಿಯಾ